Good morning, children. In the last class, we solved exercise even I sent a PDF. PDF कल्सिद्धे अल्वा? याउद कल्सिद्धे PDF हो? E अभ्यास. E की अभ्यास ना PDF कल्सिद्धे हाउदा? अदन हेग बरिबेको? यायो शब्दार्थगळन्नु बरिबेको? PDF अल्ली एन बरिबेको अंता हेळि बर्क कल्सिद्धे हाउदा? सो नीवु अदन्न एनु माडबेकु? CW दल्ली बरिबेकु. बर्तिद्दीरल्ल एल्लरू CW दल्ली? इवत्तेनु अंद्रे इवत्तु E. E की मात्र अंद्रे ई इंद स्टार्ट आगुवंत शब्दार्थगळन्नु कलियोदु. ओके, सो एनेन कलिसिद्दीरि लास्ट क्लास अल्ली इल्लिवर्गू इदनेल्ल पीडीएफ माडि बर्दु कळिसिद्दे नानु. हौदा, इदनेल्ल पूर्ति बर्दिद्दीरि ऑलरेडी. सीडब्ल्यू कंप्लीट इदेया इल्लिवर्गू? लास्ट एनित्तु? होम. कलर दि पिक्चर, ई बिल्डिंग पिक्चर माडबेकु, पिक्चर दु कलरिंग माडबेकु अंत हेळि इत्तु. इल्लिवर्गू लास्ट, इल्लिवर्गू बरिबेकु नीवेल्लरू. बर्दिद्दीरल्ल? ओके, सो इवत्तेनु अंतंद्रे ए पेज नंबर 14. एल्लरू पेज नंबर 14 अन्न ओपन माडबेकु. पेज नंबर 14, एवरीवन हैज टू ओपन दि पेज नंबर 14. इन दैट व्हाट वी हैव हियर, ई. ई वर्ड दु शब्दार्थगळिदावे, इदन्न नावु इवत्तु कलियोणु. फर्स्ट एनु माडबेकु अंतंद्रे, ई टेक्स्ट बुक अल्लि ई कानिसुत्तिदे एल्लरिगू, इदर मेले ट्रेस माडबेकु एल्लरू. ಈ ಬರೆಯೋದು ಗೊತ್ತಿದೆ ಎಲ್ಲರಿಗೂ? ಓಕೆ, ಇದು ಬಿಗ್ ಇ. ಓಕೆ, ಸೋ ಈ ನ ನೀವೆಲ್ಲ ಇಲ್ಲಿ ಟ್ರೇಸ್ ಮಾಡಬೇಕು. ಇಲ್ಲಿ ಈ ಈ ಮತ್ತೆ ಇಲ್ಲಿ ಈ ಈ ಈ ಈ ಹಿಯರ್ ಈ ಈ ಈ ಈ ಈ ಈ ಈ ತರ ಇಲ್ಲಿ ಏನು ಮಾಡಬೇಕು, ಅದರ ಮೇಲೆ ಮತ್ತೆ ಟ್ರೇಸ್ ಮಾಡಬೇಕು. ಟ್ರೇಸ್ ಮಾಡಬೇಕು ಅಂದ್ರೆ ಅದರ ಮೇಲೆ ಡಾಟೆಡ್ ಲೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ, ನೀವು ಅದನ್ನ ನಿಮ್ಮ ಮುಖ ಕಂಪ್ಲೀಟ್ ಆಗಿ ಬರಿಬೇಕು ಅದರ ಮೇಲೆ. ಗೆಟಿಂಗ್ ಎವ್ರಿವನ್? ಓಕೆ, ಟುಡೇ ವಿಲ್ ಸೀ ದಿ words of e, starting with the e. e in the start aguvanta shabdarthagalanna ivattu kaliyodu. Okay, enide first one, e. in that bolkar seeko, bolkar seeko, bolkar seeko. Okay, enide adralli? speak and learn, speak कंपलसरी. फर्स्ट वन इट्स अ फेस्टिवल, ओका? न्यू नेम जिते बरिता हो रही, आमेल नाने हेट से. नेक्स्ट वन इन इदे है, फीमेल. फीमेल. नेक्स्ट ईशान. ईशान इज नेम ऑफ अ, नेम ऑफ अ बॉय. ओके, ಏನೇನ್ ಕೊಟ್ಟಿದ್ದಾರಲ್ಲಿ ವರ್ಡ್ಸ್ ಗಳು ಇಲ್ಲ ನೋಡಿ, ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಕೇಳಿಸ್ಕೋಬೇಕು. ಓಕೆ, ಬೋಲ್ ಕರ್ ಸೀ ಗೋ, ಸ್ಪೀಕ್ ಅಂಡ್ ಲರ್ನ್. ಸ್ಪೀಕ್ ಅಂಡ್ ಲರ್ನ್ ಅಂದ್ರೆ ಏನು? ಸ್ಪೀಕ್ ಅಂಡ್ ಲರ್ನ್ ಅಂತಂದ್ರೆ ಹೌ ಟು ಸ್ಪೀಕ್ ಅಂದ್ರೆ ಮಾತಾಡಬೇಕು, ಅಂದ್ರೆ ಆ ವರ್ಡ್ಸ್ ಗಳನ್ನ ನೀವು ಬಾಯಿಂದ ಜೋರ್ ಜೋರಾಗಿ ಹೇಳಬೇಕು, ಅಂದ್ರೆ ಮಾತ್ರ ಕಲಿಯಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಕಲಿಯಕ್ಕೆ ಆಗೋದಿಲ್ಲ. ಗೆಟಿಂಗ್ ಎವ್ರಿ ಒನ್? ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿ. ಓಕೆ, ಬೋಲ್ಕರ್ ಸೀಕೋ, ಬೋಲ್ಕರ್ ಸೀಕೋ. ಓಕೆ, ಬೋಲ್ಕರ್ ಸೀಕೋ, ಸ್ಪೀಕ್ ಅಂಡ್ ಲರ್ನ್, ಸ್ಪೀಕ್ ಅಂಡ್ ಲರ್ನ್. ಫಸ್ಟ್ ವರ್ಡ್ ಏನಿದೆ? ಈಟ್. ಈಟ್, ಈಟ್, ಈದ್. ಹೌದಾ, ಈದ್ ಅಂತಂದ್ರೆ ಏನು? ಈದ್ ಫೆಸ್ಟಿವಲ್ ಗೊತ್ತಾ? ಮುಸ್ಲಿಮ್ಸ್ ಈದ್ ಈದ್ ಮುಬಾರಕ್, ಈದ್ ಮುಬಾರಕ್ ಅಂತ ಹೇಳ್ತಿರ್ತಾರೆ. ಹೌದಾ, ನಮ್ದು ಹೇಗೆ ಹಬ್ಬಗಳಿರ್ತವೆ, ನಾವ್ ಯಾವ್ಯಾವ ಹಬ್ಬ ಮಾಡ್ತೀವಿ ಗೊತ್ತಾ? ಹಿಂದೂಸ್ ಯಾವ್ಯಾವ ಹಬ್ಬ ಮಾಡ್ತಾರೆ? ಮೊನ್ನೆ ರೀಸೆಂಟ್ ಆಗಿ ಯಾವ್ದು ಮಾಡಿದ್ರಿ? ಗಣಪತಿ ಹಬ್ಬ ಮಾಡಿದ್ರಿ. ಆಮೇಲೆ ನೆಕ್ಸ್ಟ್ ಬರೋದು ಇವಾಗ ಯಾವ್ದು? ದಸರಾ. ದಸರಾ ಆದ್ಮೇಲೆ ಯಾವ್ದು ಬರುತ್ತೆ?
ದೀಪಾವಳಿ ಬರುತ್ತೆ ಹೌದಾ ದೀಪಾವಳಿ ಮತ್ತೆ ಯಾವ್ಯಾವ ಹಬ್ಬಗಳನ್ನ ಆಚರಿಸ್ತೀರಿ ನೀವು ಸಂಕ್ರಾಂತಿ ಆಚರಿಸ್ತೀರಾ ಯುಗಾದಿ ಹಬ್ಬ ಆಚರಿಸ್ತೀರಾ ಹೌದಾ ಸೊ ನಾವು ಹಿಂದೂಸು ಸಿಕ್ಕಾಪಟ್ಟೆ ಹಬ್ಬಗಳನ್ನ ಆಚರಿಸ್ತೀವಿ ಹೌದಾ ಬಟ್ ಮುಸ್ಲಿಮ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಕಂಪ್ಯಾರಿಟಿವ್ಲಿ ಹಿಂದೂಸ್ ಅಲ್ಲಿ ಮುಸ್ಲಿಮ್ಸ್ ಯಾವ್ಯಾವ ಹಬ್ಬ ಆಚರಿಸ್ತಾರೆ ರಂಜಾನ್ ಮೊಹರಂ ಹೌದಾ ನೆಕ್ಸ್ಟ್ ಈದ್ ಕೂಡ ಒಂದು ಅವ್ರದ್ದು ಒಂದು ಹಬ್ಬ ಓಕೆ ಮುಸ್ಲಿಮ್ಸ್ ಆಚರಣೆ ಮಾಡುವಂತ ಒಂದು ಹಬ್ಬ ಅದಕ್ಕೆಂದು ಕರಿತೀವಿ ಈದ್ 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 ಅಂದ್ರೆ ಏನು ಈದ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಫೆಸ್ಟಿವಲ್ ವಿಚ್ ಇಸ್ ಸೆಲೆಬ್ರೇಟೆಡ್ ಬೈ ಮುಸ್ಲಿಂ ಪೀಪಲ್ ಓಕೆ ಸೊ ಮುಸ್ಲಿಮ್ಸ್ ಸೆಲೆಬ್ರೇಟ್ ಮಾಡುವಂತ ಒಂದು ಫೆಸ್ಟಿವಲ್ ಇದು ಈದ್ ಅನ್ನೋದು ಈದ್ ಈಸ್ ಅ ಫೆಸ್ಟಿವಲ್ ನೇಮ್ ಓಕೆ ನೆಕ್ಸ್ಟ್ ಏನಿದೆ ಇಮೇಲ್ 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 ಮೊಬೈಲ್ ಅಲ್ಲಿ ಇಮೇಲ್ ಅಂತ ಇರ್ತದೆ ಹೌದಾ ಇದೇ ತರ ಸಿಂಬಲ್ ಇರುತ್ತೆ ಸಿಹಿಯ ಏನ್ ಕೊಟ್ಟಿದ್ದಾರೆ ಈದ್ ಅಂತಂದ್ರೆ ಮುಸ್ಲಿಮ್ಸ್ ಏನ್ ಮಾಡ್ತಾರೆ ಅವರು ಒಬ್ರಿಗೊಬ್ರು ಹಗ್ ಮಾಡಿ ಏನ್ ಮಾಡ್ತಾರೆ ವಿಶ್ ಮಾಡ್ತಾರೆ ಈದ್ ಮುಬಾರಕ್ ಅಂತ ಹೇಳಿ ಹೌದಾ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ಹೇಗ್ ವಿಶ್ ಮಾಡ್ತಾರೆ ಅಂತ ಈ ತರ ವಿಶ್ ಮಾಡೋದನ್ನ ನೋಡಿದಿರ್ತಾನೆ ನೀವು ಮುಸ್ಲಿಮ್ಸ್ ಸೊ ಈ ತರ ವಿಶ್ ಮಾಡ್ತಾರೆ ಅದ್ ಯಾವ್ದು ಹಬ್ಬ ಈದ್ ಹಬ್ಬ ಈದ್ ಮೀನ್ಸ್ ಇಟ್ಸ್ ಅ ಫೆಸ್ಟಿವಲ್ ಓಕೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ಇದು ಇಮೇಲ್ ಇಮೇಲ್ ಮತ್ತೆ ಜಿಮೇಲ್ ಅಂತ ಎರಡು ಬರ್ತದೆ ಓಕೆ ದಿಸ್ ಈಸ್ ಅ ಇಮೇಲ್ ಇಮೇಲ್ ಇಸ್ ನಥಿಂಗ್ ಬಟ್ ಇಟ್ಸ್ ಲೈಕ್ ಅ ಪೋಸ್ಟ್ ಓಕೆ ನೀವು ಲೆಟರ್ನ ಯಾರಿಗಾದ್ರೂ ಲೆಟರ್ ಯಾರಿಗಾದ್ರೂ ಲೆಟರ್ ಕಳಿಸ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ತೀರಾ ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ಮಾಡ್ತೀರಾ ಇಲ್ಲಾಂದ್ರೆ ಏನ್ ಮಾಡ್ತೀರಾ ಕೊರಿಯರ್ ಮಾಡ್ತೀರಾ ಹೌದಾ ಈಗ ಏನ್ ಮಾಡ್ಬೇಕು ಯಾರಿಗಾದ್ರೂ ಒಂದು ಮೆಸೇಜ್ ಕಳಿಸ್ಬೇಕಾಗಿದೆ ಓಕೆ ನಾವು ಇಮಿಡಿಯೇಟ್ ಆಗಿ ಮೆಸೇಜ್ ಕಳಿಸ್ಬೇಕಾಗಿದೆ ಕೊರಿಯರ್ ಮತ್ತೆ ಪೋಸ್ಟು ಲೇಟ್ ಆಗಿ ಹೋಗ್ತದೆ ಹೌದಾ ನಮ್ಗೆ ಇಮಿಡಿಯೇಟ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಲ್ಲಿ ನಮ್ಗೆ ಮೆಸೇಜ್ ಅವರಿಗೆ ತಲುಪಬೇಕಾಗಿದೆ ಅವಾಗ ಏನ್ ಮಾಡ್ತೀವಿ ಯೂಶ್ವಲಿ ಯೂಸ್ ವಾಟ್ಸಪ್ ಹೌದಾ ವಾಟ್ಸಪ್ ಅಲ್ಲಿ ನೀವು ಮೆಸೇಜ್ ಮಾಡ್ತೀರಾ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಓಕೆ ಇದರಲ್ಲಿ ಮೆಸೇಜ್ ಮಾಡ್ತಾರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ ಬಟ್ ಇನ್ನೊಂದು ಸೋಷಿಯಲ್ ಮೀಡಿಯಾ ಯಾವುದು ಅಂತಂದ್ರೆ ಇಮೇಲ್ ಓಕೆ ಇಮೇಲ್ ಅಂತಂದ್ರೆ ನಥಿಂಗ್ ಬಟ್ ಮೆಸೇಜ್ ಮಾಡ್ಲಿಕ್ಕೆ ಯೂಸ್ ಆಗುವಂತ ಒಂದು ಅಪ್ಲಿಕೇಶನ್ ಅದು ಗೆಟ್ಟಿಂಗ್ ಎವ್ರಿ ಒನ್ ಈ ಹೇಗೆ ವಾಟ್ಸಪ್ ಇದೆಯಲ್ಲ ಹಂಗೆ ಇಮೇಲ್ ಅಂತ ಹೇಳಿ ಇರ್ತದೆ ಇಮೇಲ್ ಅಲ್ಲಿ ಏನ್ ಮಾಡ್ಬೋದು ನೀವು ನಿಮ್ಗೆ ಬೇಕಾದಂತ ಮೆಸೇಜ್ ಅನ್ನ ಅಥವಾ ಫೋಟೋಸ್ ಅನ್ನ ನೀವು ಇನ್ನೊಬ್ಬರಿಗೆ ಕಳಿಸ್ಬೋದು ಅದಕ್ಕೆ ನಾವೇನಂತ ಕರಿತೀವಿ ಇಮೇಲ್ ಗೆಟ್ಟಿಂಗ್ ಮೆಸೇಜ್ಗಳನ್ನ ಕಳಿಸ್ಲಿಕ್ಕೆ ಮತ್ತೆ ಫೋಟೋಸ್ಗಳನ್ನ ಕಳಿಸ್ಲಿಕ್ಕೆ ಮತ್ತೆ ನೋಟ್ಸ್ಗಳನ್ನ ಕಳಿಸ್ಲಿಕ್ಕೆ ಓಕೆ ನೀವೇನ್ ಬೇಕಾದ್ರೂ ಕಳಿಸ್ಬೋದು ಇದರಲ್ಲಿ ವಿಡಿಯೋಸ್ ಅನ್ನು ಕೂಡ ಕಳಿಸ್ಬೋದು ಓಕೆ ಅದನ್ನ ಇನ್ನೊಬ್ಬರಿಗೆ ಕಳಿಸ್ಲಿಕ್ಕೆ ಇನ್ನೊಂದು ಅಪ್ಲಿಕೇಶನ್ ಇರುತ್ತೆ ಇಮೇಲ್ ವಾಟ್ಸಪ್ ಅಲ್ಲೂ ಕಳಿಸ್ಬೋದು ಇಮೇಲ್ ಅಲ್ಲೂ ಕಳಿಸ್ಬೋದು ಗೆಟ್ಟಿಂಗ್ ಎವ್ರಿ ಒನ್ ಓಕೆ ನೆಕ್ಸ್ಟ್ ಒನ್ ಇಸ್ ಇಶಾನ್ ಇಶಾನ್ ಅಂದ್ರೆ ಏನು ಇಲ್ಲೊಬ್ಬ ಹುಡುಗನ ಹೆಸರಿದ್ದಾನೆ ಹೌದಾ ಈ ಹುಡುಗನ ಹೆಸರು ಏನಂತ ಇಶಾನ್ ಈ ಹುಡುಗನ ಹೆಸರೇನು ಇಶಾನ್ ಓಕೆ ಸೊ ಇಶಾನ್ ಏನು ನೇಮ್ ಆಫ್ ಅ ಬಾಯ್ ಇಶಾನ್ ಈಸ್ ನೇಮ್ ಆಫ್ ಅ ಬಾಯ್ ಏನ್ ಕಲ್ತ್ರಿ ಇಲ್ಲಿ ಎಷ್ಟು ವರ್ಡ್ಸ್ ಇದಾವೆ ಮೂರು ವರ್ಡ್ಸ್ ಮಾತ್ರ ಇದಾವೆ ಸ್ಪೀಕ್ ಅಂಡ್ ಲರ್ನ್ ಸ್ಪೀಕ್ ಅಂಡ್ ಲರ್ನ್ ಅಲ್ಲಿ ಫಸ್ಟ್ ವರ್ಡ್ ಯಾವುದು ಈದ್ ಅಂತಂದ್ರೆ ಏನು ಫೆಸ್ಟಿವಲ್ ನೇಮ್ ಈದ್ ಮೀನ್ಸ್ ಫೆಸ್ಟಿವಲ್ ನೇಮ್ ನೆಕ್ಸ್ಟ್ ಇಮೇಲ್ ಅಂತಂದ್ರೆ ಏನು ಇಮೇಲ್ ಬಟ್ ಇಟ್ಸ್ ಅ ಒನ್ ಆಫ್ ದಿ ಅಪ್ಲಿಕೇಶನ್ ಟು ಮೆಸೇಜ್ ಟು ಸೆಂಡ್ ಅ ಮೆಸೇಜ್ ಯಾರಿಗಾದ್ರೂ ಮೆಸೇಜ್ ಕಳಿಸ್ಲಿಕ್ಕೆ ಯೂಸ್ ಮಾಡುವಂತ ಒಂದು ಸೋಷಿಯಲ್ ಮೀಡಿಯಾ ಓಕೆ ಸೋಷಿಯಲ್ ಮೀಡಿಯಾಸ್ ಅಂತಂದ್ರೆ ಯಾವ್ಯಾವ ಅಂತಂದ್ರೆ ವಾಟ್ಸಪ್ಪು ಫೇಸ್ಬುಕ್ ಇನ್ಸ್ಟಾಗ್ರಾಮು ಇಮೇಲು ಜಿಮೇಲು ಓಕೆ ನೆಕ್ಸ್ಟ್ ವಾಟ್ ಇಸ್ ಟೆಲೆಗ್ರಾಮು ಓಕೆ ಆಲ್ ದೋಸ್ ಆರ್ ಸೋಷಿಯಲ್ ಮೀಡಿಯಾಸ್ ಅದಕ್ಕೆಲ್ಲ ನಾವು ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಕರಿತೀವಿ ಓಕೆ ಸೊ ಅದರಲ್ಲಿ ಇಮೇಲ್ ಕೂಡ ಒನ್ ಆಫ್ ದಿ ಅಪ್ಲಿಕೇಶನ್ ಟು ಸೆಂಡ್ ಅ ಮೆಸೇಜ್ ಇನ್ನೊಬ್ಬರಿಗೆ ಮೆಸೇಜ್ ಕಳಿಸ್ಲಿಕ್ಕೆ ಯೂಸ್ ಮಾಡುವಂತ ಒಂದು ಆಪ್ ಇದು ಕೂಡ ವಾಟ್ಸಪ್ ಹೇಗಿದೆಯಲ್ಲ ಇದ ತರ ಅದೇ ತರ ಇಮೇಲ್ ಕೂಡ ಇರ್ತದೆ ಇದರಲ್ಲೂ ಕೂಡ ನಾವು ಮೆಸೇಜ್ ನ ಮಾಡ್ಬೋದು ಫೋಟೋಸ್ ನ ಸೆಂಡ್ ಮಾಡ್ಬೋದು ಇನ್ನೊಬ್ಬರಿಗೆ ಗೆಟ್ಟಿಂಗ್ ಎವ್ರಿ ಒನ್ ಓಕೆ ನೆಕ್ಸ್ಟ್ ಒನ್ ಏನಿದೆ ಇಶಾನ್ ಇಶಾನ್ ಅಂತಂದ್ರೆ ಏನು ನೇಮ್ ಆಫ್ ಅ ಬಾಯ್ ಇಶಾನ್ ಮೀನ್ಸ್ ನೇಮ್ ಆಫ್ ಅ ಬಾಯ್ ಒಂದು ಹುಡುಗನ ಹೆಸರು ಇದು ಓಕೆ ಇಶಾನ್ ಅನ್ನೋದು ಹುಡುಗನ ಹೆಸರು ಇಲ್ಲಿದೆ ನೋಡಿ ಇಲ್ಲೊಬ್ಬ ಹುಡುಗ ಇದೆಲ್ಲ ಇವನ ಹೆಸರು ಏನಂತ ಇಶಾನ್ ಓಕೆ ಸೊ ಎಲ್ರಿಗೂ ಗೊತ್ತಾಯ್ತಲ್ಲ ಈದ್ ಫೆಸ್ಟಿವಲ್ ಇಮೇಲ್ ಇಟ್ಸ್ ಇಮೇಲ್ ಇಶಾನ್ ಇಸ್ ಅ ನೇಮ್ ಆಫ್ ಅ ಬಾಯ್ ದೀಸ್ ಆರ್ ದಿ ತ್ರೀ ವರ್ಡ್ ಸ್ಪೀಕ್ ಅಂಡ್ ಓಕೆ ನೆಕ್ಸ್ಟ್ ಒನ್ ಇಸ್ ಅ ಶಬ್ದಕೋಶ ಮೀನ್ಸ್ ವರ್ಡ್ ಬ್ಯಾಂಕ್ ಶಬ್ದಕೋಶ ಏನ್ ಕೊಟ್ಟಿದ್ದಾರೆ ಶಬ್ದ
ಶಬ್ದಕೋಶ ವರ್ಡ್ ಬ್ಯಾಂಕ್ ಶಬ್ದಕೋಶ ವರ್ಡ್ ಬ್ಯಾಂಕ್ ಫಸ್ಟ್ ಒನ್ ಏನಿದೆ ಈಶ ಓಕೆ ಫಸ್ಟ್ ಒನ್ ವರ್ಡ್ ಈಸ್ ಈಶ ಈಶ ಅಂದ್ರೆ ಏನು ಭಗವಾನ್ 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 ಗಾಡ್ ಓಕೆ ಫಸ್ಟ್ ಒನ್ ಸೆಕೆಂಡ್ ಒನ್ ಏನಿದೆ ಇಮಾನ್ ಇಮಾನ್ ಅಂದ್ರೆ ಏನು ನಿಯರ್ ಅಂದ್ರೆ ಹಾನೆಸ್ಟಿ ಹಾನೆಸ್ಟಿ ಓಕೆ ನೆಕ್ಸ್ಟ್ ಒನ್ ಏನಿದೆ ಥರ್ಡ್ ಒನ್ ಇಸವಿ 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 ಅಂದ್ರೆ ಏನು ಇಯರ್ ಓಕೆ ಫೋರ್ತ್ ಒನ್ ಇದ್ಗಾಹಿ ಇದ್ಗಾ ಇದ್ಗಾಹ ಅಂದ್ರೆ ಮಸ್ಜಿದ್ ಇದ್ಗಾಹ ಮೀನ್ಸ್ ಮಸ್ಜಿದ್ ಓಕೆ ನೆಕ್ಸ್ಟ್ ಏನು ಫಿಫ್ತ್ ಒನ್ ಏನಿದೆ ಇರಾನ್ ಇರಾನ್ ಅಂದ್ರೆ ಏನು ಇಟ್ಸ್ ಅ ನೇಮ್ ಆಫ್ ಅ ಕಂಟ್ರಿ ನೇಮ್ ಆಫ್ ಅ ಕಂಟ್ರಿ ಓಕೆ ಕಾಣಿಸ್ತಿದೆ ಎಲ್ಲರಿಗೂ ಏನ್ ಬರ್ದಿದ್ದೀನಿ ಅಂತ ಹೇಳಿ ಫಸ್ಟ್ ಒನ್ ಏನಿದೆ ಈಶ್ ಈಶ್ ಅಂದ್ರೆ ಏನು ಭಗವಾನ್ ಈಶ್ ಅಂದ್ರೆ ಭಗವಾನ್ ಭಗವಾನ್ ಮೀನ್ಸ್ ಗಾಡ್ ಓಕೆ ದೇವರಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಗಾಡ್ ಅಂತ ಹೇಳಿ ಕರಿತೀವಿ ಹೌದಾ ಹಿಂದಿಲಿ ಏನಂತ ಕರಿತೀವಿ ಭಗವಾನ್ ಅಂತಾನು ಕರಿತೀವಿ ಇಲ್ಲ ಅಂದ್ರೆ ಈಶ್ ಈಶ ಈಶ್ ಈಶ ಈಶ ಅಂದ್ರೆ ದೇವರು ಓಕೆ ಅದಕ್ಕೆ ಇನ್ನೊಂದು ವರ್ಡ್ ಏನಂತ ಕರಿತೀವಿ ಹಿಂದಿಲಿ ಭಗವಾನ್ 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 ಅಂತಂದ್ರೆ ದೇವ್ರು ಗಾಡ್ ಅಂದ್ರೆ ಕೂಡ ದೇವ್ರು ಸೊ ಈಶ ಈಶ ಭಗವಾನ್ ಅಂದ್ರೆ ಏನು ಗಾಡ್ ಈಶ ಭಗವಾನ್ ಅಂದ್ರೆ ಗಾಡ್ ಅಂತ ಹೇಳಿ ಅರ್ಥ ಆಯ್ತು ನೆಕ್ಸ್ಟ್ ಏನಿದೆ ಇಮಾನ್ ಇಮಾನ್ ಅಂದ್ರೆ ಏನು ನಿಯತ್ ಇಮಾನ್ ಅಂದ್ರೆ ನಿಯತ್ ನಿಯತ್ ಅಂದ್ರೆ ಏನಾಯ್ತು ಹಾನೆಸ್ಟಿ ಹಾನೆಸ್ಟಿ ಏನು ಅಂತಂದ್ರೆ ಹಾನೆಸ್ಟಿ ಅಂತಂದ್ರೆ ಹಾನೆಸ್ಟಿ ಮೀನ್ಸ್ ಪ್ರಾಮಾಣಿಕತೆ ಕನ್ನಡದಲ್ಲಿ ಏನಂತ ಕರಿತೀವಿ ಪ್ರಾಮಾಣಿಕತೆ ಅಂದ್ರೆ ನೀವು ಹಾನೆಸ್ಟ್ ಆಗಿ ಇರಬೇಕು ನಿಮ್ ಟೀಚರ್ಸ್ ಜೊತೆ ಆಗ್ಲಿ ಅಥವಾ ನಿಮ್ ಎಲ್ಡರ್ಸ್ ಜೊತೆ ಆಗ್ಲಿ ಅಥವಾ ನಿಮ್ ಪೇರೆಂಟ್ಸ್ ಜೊತೆ ಆಗ್ಲಿ ಹೌದಾ ಈಗ ನಿಮ್ ಮನೇಲಿ ಏನಾದ್ರು ಒಂದ್ ಹೇಳಿರ್ತಾರೆ ಹೌದಾ ಈಗ ಒಂದ್ ಏನಾದ್ರು ತಿಂಗ್ ತಗೊಂಡ್ ಬರ್ಲಿಕ್ಕೆ ಹೇಳಿರ್ತಾರೆ ಮನೇಲಿ ಏನಾದ್ರು ವಸ್ತುಗಳನ್ನ ತಗೊಂಡ್ ಬರ್ಲಿಕ್ಕೆ ನಿಮ್ಗೆ ಅಂಗಡಿ ಕಳಿಸ್ತಾರೆ ದುಡ್ಡು ಕೊಟ್ಟು ಹೌದಾ ನೀವೇನ್ ಮಾಡ್ಬೇಕು ಅದರಲ್ಲಿ ಅದರಲ್ಲಿ ಎಷ್ಟು ದುಡ್ಡು ಉಳಿದಿದೆಯಲ್ಲ ಅದನ್ನ ಕರೆಕ್ಟ್ ಆಗಿ ತಂದು ನಿಮ್ ಮನೆಗೆ ಕೊಡ್ಬೇಕು ಹೌದಾ ನೀವೇನ್ ಮಾಡ್ತೀರಾ ಕೆಲವೊಬ್ರು ಅದನ್ನ ಉಳ್ದಿಲ್ಲ ಉಳಿದ ದುಡ್ಡನ್ನ ನೀವು ಮನೇಲಿ ಹೇಳೋದೇ ಇಲ್ಲ ಅದ್ರದ್ದು ಏನ್ ಮಾಡ್ತೀರಿ ಅದನ್ನ ತಗೊಂಡು ಏನಾದ್ರು ತಿನ್ನೋದು ತಿಂದು ಬಂದ್ಬಿಡ್ತೀರಾ ಹೌದಾ ಸೊ ಹಾಗೆ ಮಾಡ್ಬಾರ್ದು ನೀವು ತಿಂತೀರಲ್ವಾ ತಿನ್ರಿ ಬೇಡ ಅಂತ ಹೇಳಲ್ಲ ಓಕೆ ತಿನ್ನೋಕ್ಕೂ ಮುಂಚೆ ನೀವೇನ್ ಹೇಳ್ಬೇಕು ಮನೇಲಿ ನಾನು ಇದನ್ನ ತಗೊಂಡು ತಿಂದಿದ್ದೀನಿ ಅಂತ ಹೇಳಿ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ನನ್ನ ಹತ್ರ ದುಡ್ಡೇ ಉಳ್ದಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ಬಾರ್ದು ಓಕೆ ನನ್ನ ಹತ್ರ ಇಷ್ಟು ಅಮೌಂಟ್ ಉಳ್ದಿತ್ತು ಒಂದ್ ರೂಪಾಯಿ ಉಳ್ದಿತ್ತು ನಾವು ಒಂದ್ ರೂಪಾಯಿ ಚಾಕ್ಲೇಟ್ ತಿಂದಿದ್ದೀನಿ ಅಂತ ಹೇಳಿ ಮನೇಲಿ ಹೇಳ್ಬೇಕು ನೀವು ಆವಾಗ ನೀವೇನಾಗ್ತೀವಿ ನೀವು ಪ್ರಾಮಾಣಿಕತೆ ನಿಮ್ಮ ಪ್ರಾಮಾಣಿಕತೆ ನೀವು ತೋರಿಸ್ಕೊಟ್ಟಂಗೆ ಹೌದಾ ಅಂದ್ರೆ ಪ್ರಾಮಾಣಿಕರಾಗಿ ಇರ್ಬೇಕು ಅಂತ ನನಗೆ ಇದೆ ಎಕ್ಸಾಂಪಲ್ ಓಕೆ ಸೊ ಯಾರು ಸುಳ್ಳು ಹೇಳ್ತಾರಲ್ಲ ಅವರಿಗೆ ಪ್ರಾಮಾಣಿಕರು ಅಂತ ಹೇಳಿ ಹೇಳಂಗಿಲ್ಲ ಅವ್ರು ಹೇಳಿದ್ದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಅವರಿಗೆ ನೀವು ಪ್ರಾಮಾಣಿಕರಾಗಿ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ ಹಾನೆಸ್ಟಿ ಓಕೆ ಸೊ ಗುಡ್ ಸ್ಟೂಡೆಂಟ್ ಎಲ್ಲ ಹೇಗಿರ್ತಾರೆ ಗುಡ್ ಸ್ಟೂಡೆಂಟ್ ಎಲ್ಲ ಹಾನೆಸ್ಟ್ ಆಗಿ ಇರ್ತಾರೆ ನೀವು ಹಾನೆಸ್ಟ್ ಆಗಿ ಇಲ್ಲ ಅಂತಂದ್ರೆ ಏನರ್ಥ ನೀವು ಬ್ಯಾಡ್ ಸ್ಟೂಡೆಂಟ್ಸ್ ಅಂತ ಹೇಳಿ ಅರ್ಥ ನೀವೆಲ್ಲರೂ ಬ್ಯಾಡ್ ಸ್ಟೂಡೆಂಟ್ಸ್ ಆಗ್ತೀರಾ ಇಲ್ಲ ತಾನೆ ಗುಡ್ ಸ್ಟೂಡೆಂಟ್ಸ್ ಆಗ್ಬೇಕು ಸೊ ಹೌ ಟು ಬಿ ಗುಡ್ ಸ್ಟೂಡೆಂಟ್ ಇನ್ ಯುವರ್ ಲೈಫ್ ಓಕೆ ಯಾವಾಗ್ಲೂ ಗುಡ್ ಸ್ಟೂಡೆಂಟ್ ಆಗೇ ಇರ್ಬೇಕು ಗುಡ್ ಪರ್ಸನ್ ಆಗಿರ್ಬೇಕು ಇನ್ ಸೋಷಿಯಲ್ ಅಲ್ಲಿ ಹೌದಾ ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಇಮಾನ್ ಇಮಾನ್ ಅಂದ್ರೆ ಏನು ನಿಯತ್ ನಿಯತ್ ಅಂದ್ರೆ ಹಾನೆಸ್ಟಿ ಓಕೆ ಪ್ರಾಮಾಣಿಕರಾಗಿ ಇರ್ಬೇಕು ನೀವು
ನಿಮ್ ಫ್ರೆಂಡ್ ಜೊತೆ ಆಗ್ಲಿ ಅಥವಾ ನಿಮ್ ಪೇರೆಂಟ್ಸ್ ಜೊತೆ ಆಗ್ಲಿ ಅಥವಾ ನಿಮ್ ಮನೇಲಿ ದೊಡ್ಡವರು ಯಾರಾದ್ರೂ ಜೊತೆ ಇದ್ರೆ, ಸಿಸ್ಟರ್ಸ್ ಇದ್ರೆ, ಬ್ರದರ್ಸ್ ಇದ್ರೆ, ಎಲ್ರಿಗೂ ಕೂಡ ನೀವು ಹೇಗಿರ್ಬೇಕು, ಹಾನೆಸ್ಟ್ ಆಗಿ ಇರ್ಬೇಕು, ಪ್ರಾಮಾಣಿಕರಾಗಿ ಇರ್ಬೇಕು, ಸುಳ್ಳುಗಳನ್ನ ಹೇಳ್ಬಾರ್ದು. ಅರ್ಥ ಆಗ್ತೀಯಾ? ಇಮಾನ್ ಅಂದ್ರೆ ಏನು? ಇಮಾನ್ ಮೀನ್ಸ್ ನಿಯತ್. ನಿಯತ್ ಅಂದ್ರೆ ಏನು? ಹಾನೆಸ್ಟಿ. ಓಕೆ, ಹಾನೆಸ್ಟಿ. ನೆಕ್ಸ್ಟ್ ಒಂದು ಏನಿದೆ? ಇಸವಿ. ಇಸವಿ ಅಂದ್ರೆ ಏನು? ವರ್ಷ. ವರ್ಷಕ್ಕೆ ನಾವೇನಂತ ಕರಿತೀವಿ ಹಿಂದಿಲಿ, ಸಾರಿ ಇಂಗ್ಲಿಷ್ ಅಲ್ಲಿ ಇಯರ್ ಅಂತ ಹೇಳಿ ಕರಿತೀವಿ. ವಿಚ್ ಇಯರ್? ನಾವು ಇವಾಗ ಇವತ್ತು ಇವಾಗ ಇರೋದು ಯಾವ ಇಸ್ವಿ? ಇಸ್ವಿ 2020. ಹೌದಾ? ಸೊ ಇಯರ್, ವಿಚ್ ಇಯರ್ ಅಂತ ಹೇಳಿ ಕೇಳಿದ್ರೆ ಏನ್ ಹೇಳ್ತೀರಾ ನೀವು? 2020 ಅಂತ ಹೇಳಿ ಹೇಳ್ತೀರಾ. ಹೌದಾ? ಅದೇ ತರ ಅದಕ್ಕೆ ನಾವು ಹಿಂದಿಲಿ ಏನಂತ ಕರಿತೀವಿ ಅಂತಂದ್ರೆ ಇಸವಿ. ಇಸವಿ ಮೀನ್ಸ್ ಇಯರ್. ಓಕೆ, ಇಯರ್ ಅಂತಂದ್ರೆ ಏನು ಹಿಂದಿಲಿ? ಇಸವಿ. ಇಸವಿ ಮೀನ್ಸ್ ಇಯರ್. ಗೆಟಿಂಗ್ ಎವ್ರಿವನ್? ಓಕೆ. ನೆಕ್ಸ್ಟ್ ಏನಿದೆ? ಈದ್ಗಾಹ. ಈದ್ಗಾಹ. ಈದ್ಗಾಹ ಅಂತಂದ್ರೆ ಏನು? ಈದ್ ಹಬ್ಬ ಇದ್ದಾಗ, ಈದ್ ಫೆಸ್ಟಿವಲ್ ಇದ್ದಾಗಲೇ ನೋಡಿದ್ರ, ಈದ್ ಫೆಸ್ಟಿವಲ್ ಇದ್ದಾಗ ಎಲ್ಲರೂ ಒಂದೇ ಕಡೆ ಸೇರಿ ನಮಾಜ್ ಮಾಡೋದು. ನಮಾಜ್ ಮಾಡೋದು ಮುಸ್ಲಿಂ ನಮಾಜ್ ಮಾಡ್ತಾರಲ್ಲ, ಆ ಪ್ಲೇಸಿಗೆ ನಾವು ಏನಂತ ಕರಿತೀವಿ? ಈದ್ಗಾಹ. ಈದ್ಗಾಹ ಅಂದ್ರೆ ಎಲ್ಲಿ ನಮಾಜ್ ಮಾಡ್ತಾರ ಅವರು? ಮಸ್ಜಿದ್. ಕನ್ನಡದಲ್ಲಿ ಮಸೀದಿ ಅಂತಾರೆ, ಬಟ್ ಇಂಗ್ಲಿಷ್ ಅಲ್ಲಿ ಮಸ್ಜಿದ್. ಮಸ್ಜಿದ್ ಅಂತ ಹೇಳಿ ಕರೀತಾರೆ. ಮಸ್ಜಿದ್ ಅಂತಂದ್ರೆ ಏನು? ಮಸೀದಿ. ಮುಸ್ಲಿಮ್ಸ್ ಪೀಪಲ್ ಅಲ್ಲಿ ಸೇರಿ ಏನ್ ಮಾಡ್ತಾರೆ? ನಮಾಜ್ ಮಾಡ್ತಾರೆ. ಹೌದಾ? ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ಮಸ್ಜಿದ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಹಿಂದಿಲಿ ಏನಂತ ಕರಿತೀವಿ? ಈದ್ಗಾಹ. ಈದ್ಗಾಹ. ಈದ್ಗಾಹ ಅಂದ್ರೆ ಮಸ್ಜಿದ್. ಓಕೆ, ಈದ್ಗಾಹ ಅಂದ್ರೆ ಮಸ್ಜಿದ್. ನೆಕ್ಸ್ಟ್ ಏನಿದೆ? ಇರಾನ್. ಇರಾನ್ ಅಂತಂದ್ರೆ ಏನು? ಇಟ್ಸ್ ಅ ನೇಮ್ ಆಫ್ ಅ ಕಂಟ್ರಿ. ನಮ್ದು ಕಂಟ್ರಿ ಯಾವುದು? ನಮ್ಮ ಕಂಟ್ರಿ ಇಂಡಿಯಾ. ಹೌದಾ? ಸೊ ನಮ್ಮ ಕಂಟ್ರಿ ಯಾವುದು? ಈಗ ನೀವು ಯಾವ ಕಂಟ್ರಿಲಿ ಇದ್ದೀರಲ್ಲ, ನೀವು ಇಂಡಿಯಾದಲ್ಲಿದ್ದೀರಾ. ಹೌದಾ? ಹಂಗೆ ಇರಾನ್ ಅನ್ನೋದು ಕೂಡ ಒಂದು ಕಂಟ್ರಿ ನೇಮ್, ಒಂದು ದೇಶದ ನೇಮ್ ಇದು, ಒಂದು ದೇಶದ ಹೆಸರು ಇದು ಇರಾನ್ ಅನ್ನೋದು. ಓಕೆ, ಸೊ ಇಟ್ಸ್ ಅ ನೇಮ್ ಆಫ್ ಅ ಕಂಟ್ರಿ. ಇರಾನ್ ಈಸ್ ಅ ನೇಮ್ ಆಫ್ ಅ ಕಂಟ್ರಿ. ಗೆಟಿಂಗ್ ಎವ್ರಿ ಒನ್ ವಾಟ್ ಐ ಆಮ್ ಸೇಯಿಂಗ್ ಹಿಯರ್? ಫಸ್ಟ್ ಏನ್ ಕಲಿಸಿದೆ? ಮೂರು ವರ್ಡ್ಸ್ ಗಳನ್ನ ಕಲಿಸಿದೆ. ಯಾವ್ದು ಕಲಿಸಿದೆ? ಈದ್, ಇಮೇಲ್, ಇಶಾನ್. ಈದ್, ಇಮೇಲ್, ಇಶಾನ್. ಈದ್, ಇಮೇಲ್, ಇಶಾನ್. ಓಕೆ, ನೆಕ್ಸ್ಟ್ ಎಷ್ಟು ಇದಾವೆ ಇಲ್ಲಿ? ಫೈವ್ ವರ್ಡ್ಸ್ ಇದಾವೆ. ಹೌದಾ? ಯಾವ್ಯಾವ್ದಿದೆ ಫೈವ್ ವರ್ಡ್ಸ್? ಸಿ, ಈಶಾ, ಭಗವಾನ್, ಗಾಡ್. ಈಶಾ, ಭಗವಾನ್, ಗಾಡ್. ಇಮಾನ್, ನಿಯತ್, ಹಾನೆಸ್ಟಿ. ಇಮಾನ್, ನಿಯತ್, ಹಾನೆಸ್ಟಿ. ಇಸವಿ, ಇಯರ್. ಇಸವಿ ಮೀನ್ಸ್ ಇಯರ್. ಈದ್ಗಾಹ, ಮಸ್ಜಿದ್. ಈದ್ಗಾಹ, ಮಸ್ಜಿದ್. ಇರಾನ್, ನೇಮ್ ಆಫ್ ಅ ಕಂಟ್ರಿ. ಇರಾನ್, ನೇಮ್ ಆಫ್ ಅ ಕಂಟ್ರಿ. ಗೆಟಿಂಗ್ ಎವ್ರಿವನ್? ಮತ್ತೊಂದ್ಸಲ ರೀಡ್ ಮಾಡಿಸ್ತೀನಿ, ನನ್ನ ಜೊತೆ ರೀಡ್ ಮಾಡಿ. ಓಕೆ, ಈಶಾ, ಭಗವಾನ್, ಗಾಡ್. ಈಶಾ, ಭಗವಾನ್, ಗಾಡ್. ಇಮಾನ್, ನಿಯತ್, ಹಾನೆಸ್ಟಿ. ಇಮಾನ್, ನಿಯತ್, ಹಾನೆಸ್ಟಿ. ಇಸವಿ, ಇಯರ್. ಇಸವಿ, ಇಯರ್. ಈದ್ಗಾಹ, ಮಸ್ಜಿದ್. ಈದ್ಗಾಹ, ಮಸ್ಜಿದ್. ಈದ್ಗಾಹ, ಮಸ್ಜಿದ್. ನೆಕ್ಸ್ಟ್ ಇದೆ ಇರಾನ್, ನೇಮ್ ಆಫ್ ಅ ಕಂಟ್ರಿ. ಇರಾನ್, ನೇಮ್ ಆಫ್ ಅ ಕಂಟ್ರಿ. ಓಕೆ, ದೀಸ್ ಆರ್ ದಿ ಫೈವ್ ವರ್ಡ್ಸ್. ಇವನ್ ಬಿಫೋರ್ ಐ ಟೋಲ್ಡ್ ತ್ರೀ ವರ್ಡ್ಸ್. ಟೋಟಲ್ ಆಗಿ ಎಷ್ಟು ವರ್ಡ್ಸ್ ಹೇಳಿದ್ದೆ ನಾನು? ಎಂಟು ಶಬ್ದಗಳನ್ನ ಕಲಿಸಿದ್ದೀನಿ ಇವತ್ತು. ಹೌದಾ? ಈದ್, ಇಮೇಲ್, ಇಶಾನ್, ಈಶ್, ಇಮಾನ್, ಇಸವಿ, ಈದ್ಗಾಹ, ಇರಾನ್. ಟೋಟಲ್ ಆಗಿ ಎಷ್ಟು ವರ್ಡ್ಸ್ ಕಲಿಸಿದ್ದೀನಿ? ಎಂಟು ವರ್ಡ್ಸ್ ಗಳನ್ನ ಕಲಿಸಿದ್ದೀನಿ, ಎಂಟು ಶಬ್ದಗಳ ಕಲಿಸಿದ್ದೀನಿ. ಓಕೆ, ಸೊ ನೀವೇನ್ ಮಾಡ್ಬೇಕು, ಆ ಎಂಟು ಶಬ್ದಗಳನ್ನ ಫೈವ್ ಫೈವ್ ಟೈಮ್ಸ್ ಬರ್ಬೇಕು ನೋಟ್ಬುಕ್ ಅಲ್ಲಿ. ಯಾವ ನೋಟ್ಬುಕ್ ಅಲ್ಲಿ? ಎಚ್ ಡಬ್ಲ್ಯೂದಲ್ಲಿ. ಒಂದೊಂದು ವರ್ಡ್ನ ಫೈವ್ ಫೈವ್ ಟೈಮ್ಸ್ ಎಚ್ ಡಬ್ಲ್ಯೂದಲ್ಲಿ ಬರಿಬೇಕು. ಅದು ನಿಮ್ಗೆ ಹೋಮ್ವರ್ಕ್. ಗೆಟಿಂಗ್ ಎವ್ರಿ ಒನ್? ಹೋಮ್ವರ್ಕ್ ಏನಂತ ಅರ್ಥ ಆಯ್ತಲ್ಲ, ಒಂದೊಂದು ಶಬ್ದಗಳನ್ನು, ಎಂಟು ಶಬ್ದ ಬರ್ತೀನಿ, ಎಂಟು ಶಬ್ದಗಳನ್ನು ನೀವೇನ್ ಮಾಡ್ಬೇಕು, ಐದೈದು ಸಲ ಎಚ್ ಡಬ್ಲ್ಯೂದಲ್ಲಿ ಬರಿಬೇಕು.
getting everyone? That is the homework for you. Till that, be safe in your home. Okay, we'll see you in the next class. Okay, thank you everyone.